नगर योजने बीदी बेगे नोड़ी इवती सिंधू नागरिक इन प्रमुख लक्षण वाची व्यवस्थे ड्रैने सिसम बेवत अध्ययन आगिन काल ड्रैने सिसम अथवा व्यवस्थे यीत अंतर वन आफ दि मोस्ट रिमार्केबल फीचर्स आफ दि सिविलाइजेशन इज दैट द सिटी वाज प्रोवाइडेड विथ एन एक्सलेंट क्लोज्ड ड्रैनेज सिसम अंत अंदर नगर ओदगिसल्पट्टिरतक्क अत्युत्तम मुच्चिद वळचरंडी व्यवस्थे एनागित्तु अंतर आ कालद असाधारण लक्षण अंत ना हेळबहुदु अंत वेरी मोस्ट रिमार्केबल फीचर अंत ड्रैने सिसम हेंगी अत्यंत असाधारण लक्षण करती प्रतियो मने तन आगेरतकू इंगु गुंडी नावि काबू अंत आरणी व्यवस्था ऐनमता सार्वजनिक चरणी के अपर्क सहित इलपल अंत इलेन Each house had its own drainage and soak pit which was connected to the public drainage and the ಪ್ರತಿಯೊಂದು ಮನೆಗೂ ಒಳಚರಂಡಿಗಳಿತ್ತು ಮತ್ತು ಪ್ರತಿಯೊಂದು ಮನೆಗೂ ಇಂಗು ಗುಂಡಿಗಳಿರೋದನ್ನ ನಾವು ಕಾಣಬಹುದು ಅಂತ ಆ ಒಳಚರಂಡಿಯನ್ನ ಏನು ಮಾಡಲಾಗಿತ್ತು ಅಂತಂದ್ರೆ ಸಾರ್ವಜನಿಕ ಚರಂಡಿಗೆ ಏನು ಮಾಡಲಾಗಿತ್ತು ಸಂಪರ್ಕವನ್ನ ಕಲ್ಪಿಸಲಾಗಿತ್ತು ಅಂತ ಅಷ್ಟೇ ಅಲ್ಲದೆ ಇಟ್ಟಿಗೆಗಳಿಂದ ಮಾಡಿದ ಕಾಲುವೆಗಳು ಏನಾಗ್ತಾ ಇದ್ವು ಅಂತಂದ್ರೆ ಪ್ರತಿ ರಸ್ತೆ ಇದ್ದಕ್ಕೆ ಇರೋದನ್ನ ನಾವಿಲ್ಲಿ ಕಾಣಬಹುದು ಅಂತ ಪ್ರತಿ ರಸ್ತೆ ಇದ್ದಕ್ಕೂ ಏನಾಗ್ತಾ ಇದ್ದುರಿ ರಸ್ತೆಗಳ ಬದಿಯಲ್ಲಿ ಪ್ರತಿ ಮನೆ ಮುಂದೆನೂ ಏನಾಗ್ತಾ ಇದ್ವು ಅಂತಂದ್ರೆ ಕಾಲುವೆಗಳ ನಿರ್ಮಾಣ ಬಂಡೆ ಕಲ್ಲುಗಳನ್ನು ಹಾಕಿ ಮುಚ್ಚಲಾಗಿತ್ತು ಅಂತ ಅದಕ್ಕೋಸ್ಕರ ಸ್ವಚ್ಛಗೊಳಿಸುವುದಕ್ಕೋಸ್ಕರ ಅಲ್ಲಲ್ಲಿ ಮಾನವರು ಇಳಿಯಲು ಯೋಗ್ಯವಾಗಿರತಕ್ಕಂತ ರಂಧ್ರಗಳನ್ನು ಸಹಿತ ಇಲ್ಲಿ ಏನು ಮಾಡಲಾಗಿತ್ತು ಅಂತ ಹೇಳಿದ್ರೆ ರಚನೆ ಮಾಡಲಾಗಿತ್ತು ಅಂತ ಯಾಕಂತ ಹೇಳಿದ್ರೆ ಒಂದು ವೇಳೆ ಅದು ಬ್ಲಾಕ್ ಆದ್ರೆ ಅದನ್ನ ಏನು ಮಾಡಬೇಕಾಗಿತ್ತು ಮಾನವರು ಇಳಿದು ಸ್ವಚ್ಛಗೊಳಿಸತಕ್ಕಂತ ಪ್ರಕ್ರಿಯೆನ ಇಲ್ಲಿ ಏನು ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಮಾಡ್ತಾ ಇದ್ರು ಅಂತ ಬ್ರಿಕ್ಸ್ ಲೇಡ್ ಚಾನೆಲ್ಸ್ ಫ್ಲೋಡ್ ಥ್ರೂ ಎವ್ರಿ ಸ್ಟ್ರೀಟ್ ದೇ ವೇರ್ ಕವರ್ಡ್ ಅಂಡ್ ಹ್ಯಾಡ್ ಮ್ಯಾನ್ಹೋಲ್ಸ್ ಅಟ್ ಇಂಟರ್ವಲ್ ಫ್ರಮ್ ದಿ ಕ್ಲೀನಿಂಗ್ ಅಂಡ್ ಕ್ಲಿಯರಿಂಗ್ ಪರ್ಪಸ್ ಅಂತ ಹೇಳಿ ಕ್ಲೀನಿಂಗ್ ಅಂಡ್ ಕ್ಲಿಯರಿಂಗ್ ಪರ್ಪಸ್ ಸಲುವಾಗಿ ಮ್ಯಾನ್ಹೋಲ್ ಗಳಿರೋದನ್ನ ನಾವಿಲ್ಲಿ ಕಾಣಬಹುದು ಅಂತ ಅಷ್ಟೇ ಅಲ್ಲದೆ ಹೆಚ್ಚುವರಿ ನೀರನ್ನು ಕೊಂಡೊಯ್ಯುವುದಕ್ಕೋಸ್ಕರ ನಗರದ ಹೊರವಲಯದಲ್ಲಿ ಕಲ್ಲಿನಿಂದ ಮುಚ್ಚಿರತಕ್ಕಂತಹ ದೊಡ್ಡ ಇಟ್ಟಿಗೆ ಕಾಲುವೆಗಳನ್ನು ಸಹಿತ ನಿರ್ಮಾಣ ಮಾಡಲಾಗಿತ್ತು ಅಂತ ಸಣ್ಣ ಕಾಲುವೆಗಳಷ್ಟೇ ಅಲ್ಲದೆ ಹೆಚ್ಚುವರಿ ನೀರನ್ನು ಮತ್ತೆ ಹೊರಗೆ ಹಾಕುವುದಕ್ಕೋಸ್ಕರ ಊರಿನ ಹೊರಗೆ ಏನು ಮಾಡಲಾಗ್ತಾ ಇತ್ತು ಅಂತಂದ್ರೆ ಕಲ್ಲಿನಿಂದ ಮುಚ್ಚಿರತಕ್ಕಂತ ದೊಡ್ಡ ಇಟ್ಟಿಗೆಗಳ ಕಾಲುವೆಗಳನ್ನು ಸಹಿತ ಇವರು ಏನು ಮಾಡ್ತಾ ಇದ್ರು ಅಂತಂದ್ರೆ ನಿರ್ಮಾಣ ಮಾಡಿದ್ರು ಅಂತ ಲಾರ್ಜ್ ಬ್ರಿಕ್ ಕಲ್ವರ್ಸ್ ವಿತ್ ಕೊಲಾಬ್ರಲ್ ರೂಸ್ ವೇರ್ ಕನ್ಸ್ಟ್ರಕ್ಟೆಡ್ ಆನ್ ದಿ ಔಟ್ಸೈಡ್ ಆಫ್ ದಿ ಸಿಟಿ ಟು ಕ್ಯಾರಿ ಎಕ್ಸೆಸ್ ವಾಟರ್ ಅಂತ ಹೇಳಿ ಅಂದ್ರೆ ಹೆಚ್ಚಿನ ನೀರನ್ನು ಅಥವಾ ಹೆಚ್ಚಾಗಿರ್ತಕ್ಕಂತ ನೀರನ್ನು ಹೊರ ಹಾಕುವುದಕ್ಕೋಸ್ಕರ ಊರಿನ ಹೊರಭಾಗದಲ್ಲಿ ಏನ್ ಮಾಡಲಾಗ್ತಾ ಇತ್ತು ಅಂತ ಹೇಳಿದ್ರೆ ಕಲ್ಲಿನಿಂದ ಮುಚ್ಚಿರ್ತಕ್ಕಂತ ದೊಡ್ಡ ದೊಡ್ಡ ಕಾಲುವೆಗಳನ್ನು ಸಹಿತ ಇವರು ನಿರ್ಮಾಣ ಮಾಡಿದ್ರು ಅಂತ ಸೋ ಹಾಗಾಗಿ ಈ ಒಳಚರಂಡಿ ವ್ಯವಸ್ಥೆಯನ್ನು ನೋಡಿದಾಗ ಇವರು ಸ್ವಚ್ಛತೆಗೆ ಹೆಚ್ಚು ಗಮನವನ್ನ ನೀಡಿದ್ರು ಅಂತ ನಾವಿಲ್ಲಿ ಕಾಣಬಹುದು ಅಂತ ದಸ್ ಇಂಡಸ್ ಪೀಪಲ್ ಹ್ಯಾಡ್ ಪರ್ಫೆಕ್ಟ್ ಅಂಡರ್ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್ ನೋ ಅದರ್ ಕಂಟೆಂಪರರಿ ಸಿವಿಲೈಸೇಷನ್ ಗೇವ್ ಸೋ ಮಚ್ ಅಟೆನ್ಷನ್ ಟು ದಿ ಕ್ಲೀನ್ಲಿನೆಸ್ ಅಂತ ಹೇಳಿ ಅಂದ್ರೆ ಈ ಸಿಂಧೂ ನಾಗರಿಕತೆಯ ಒಳಚರಂಡಿ ವ್ಯವಸ್ಥೆಯನ್ನು ನೋಡಿದಾಗ ಅವರು ಹೆಚ್ಚು ಏನಾಗಿದ್ರು ಅಂತ ಹೇಳಿದ್ರೆ ಸ್ವಚ್ಛತೆಗೆ ಹೆಚ್ಚು ಗಮನವನ್ನ ನೀಡಿದ್ರು ಅಂತ ಬೇರೆ ಯಾವುದೇ ನಾಗರಿಕತೆಗಳು ಅಂದ್ರೆ ಆ ಕಾಲದಲ್ಲಿ ಅಸ್ತಿತ್ವದಲ್ಲಿ ಇರತಕ್ಕಂಥ ಇನ್ನಿತರ ನಾಗರಿಕತೆಗಳು ಈ ರೀತಿಯಾದ ಯಾವುದೇ ಡ್ರೈನೇಜ್ ಸಿಸ್ಟಮ್ ಅನ್ನು ಹೊಂದಿರಲಿಲ್ಲ ಅಥವಾ ಒಳಚರಂಡಿ ವ್ಯವಸ್ಥೆಯನ್ನ ಹೊಂದಿರಲಿಲ್ಲ ಅಂತ ನಾವಿಲ್ಲಿ ಹೇಳ್ಬೋದು ಅಂತ ಇನ್ನ ನೆಕ್ಸ್ಟ್ ಫೀಚರ್ ಅಥವಾ ಪ್ರಮುಖ ಲಕ್ಷಣ ಯಾವುದು ಅಂತ ಹೇಳಿದ್ರೆ ಸ್ನಾನದ ಕೊಳ ಅಂತ ಹೇಳಿ ದಿ ಗ್ರೇಟ್ ಬಾತ್ ದಿ ಮೋಸ್ಟ್ ಸ್ಟ್ರೈಕಿಂಗ್ ಫೀಚರ್ ಇನ್ ಮೆಹೆಂಜೊದಾರೊ ಇಸ್ ದಿ ಗ್ರೇಟ್ ಬಾತ್ ಅಂತ ಹೇಳಿ ನಾವು ಸ್ನಾನದ ಕೊಳ ಅಂತ ಏನು ಕರಿತೀವಲ್ಲ ಅದು ಮೆಹೆಂಜೊದಾರೊದಲ್ಲಿರ್ತಕ್ಕಂತ ಅತ್ಯಂತ ಪ್ರಮುಖ ಲಕ್ಷಣಗಳಲ್ಲಿ ಒಂದು ಅಂತ ನಾವಿಲ್ಲಿ ಹೇಳ್ಬೋದು ಅಂತ ಸಿಂಧೂ ನಾಗರಿಕತೆ ಅಂತ ಬಂದಾಗ ನಮಗೆ ಫಸ್ಟ್ ನೆನಪಾಗೋ ಹೆಸರು ಯಾವುದು ಅಂತ ಹೇಳಿದ್ರೆ ಮೆಹೆಂಜೊದಾರೊ ಅಂತ ಹೇಳಿ ಮೆಹೆಂಜೊದಾರೊ ಅಂದ್ರೆ ಈಗಾಗಲೇ ಏನಂತ ಹೇಳಿದ್ರಿ ಮಡಿದವರ ದಿಬ್ಬ ಅಂತ ಸೊ ಅಂತಹ ಮಡಿದವರ ದಿಬ್ಬ ಅಂತಕ್ಕಂತ ಹೆಸರನ್ನ ಹೊಂದಿರತಕ್ಕಂತ ಮೆಹೆಂಜೊದಾರೊ ನಿವೇಶನದಲ್ಲಿ ಇನ್ನೊಂದು ಪ್ರಮುಖ ಲಕ್ಷಣ ಯಾವುದಿತ್ತು ಅಂತ ಹೇಳಿದ್ರೆ ಬೃಹತ್ ಆಗಿರ್ತಕ್ಕಂತ ಸ್ನಾನದ ಕೊಳ ಅಥವಾ ಸಾರ್ವಜನಿಕ ಸ್ನಾನದ ಕೊಳ ಇರೋದನ್ನ ನಾವಿಲ್ಲಿ ಕಾಣಬಹುದು ಅಂತ ದ ಮೋಸ್ಟ್ ಸ್ಟ್ರೈಕಿಂಗ್ ಫೀಚರ್ ಇನ್ ದಿ ಮೆಹೆಂಜೊದಾರೊ ಇಸ್ ದಿ ಗ್ರೇಟ್ ಬಾತ್ ಅಂತ ಇಟ್ ಕನ್ಸಿಸ್ಟ್ ಆಫ್ ಅ ಲಾರ್ಜ್
ಕ್ವಾರ್ಟರ್ ಆಂಗಲ್ ಅಂತ ಹೇಳಿ ಇದು ಯಾವ ರೀತಿ ಆಗಿತ್ತು ಅಂತ ಹೇಳಿದ್ರೆ ವಿಶಾಲವಾಗಿರತಕ್ಕಂತ ಚೌಕಾಕಾರದ ಪ್ರಾಂಗಣವನ್ನು ಹೊಂದಿರತಕ್ಕಂತದನ್ನ ನಾವು ಕಾಣಬಹುದು ಅಂತ ವಿಶಾಲವಾಗಿರತಕ್ಕಂತ ಚೌಕಾಕಾರದ ಪ್ರಾಂಗಣ ಇತ್ತು ಮಧ್ಯದಲ್ಲಿ ಒಂದು ಈಜುಕೊಳ ಇರೋದನ್ನ ನಾವು ಕಾಣಬಹುದು ಅಂತ ಆ ವಿಶಾಲವಾಗಿರತಕ್ಕಂತ ಪ್ರಾಂಗಣದ ಮಧ್ಯದಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ ಈಜುಕೊಳ ಇರೋದನ್ನ ನಾವಿಲ್ಲಿ ಕಾಣಬಹುದು ಅಂತ ಇನ್ ದಿ ಸೆಂಟರ್ ಇಸ್ ದ ಗ್ರೇಟ್ ಸ್ವಿಮ್ಮಿಂಗ್ ಪೂಲ್ ವಿತ್ ದ ರಿಮೇನ್ಸ್ ಆಫ್ ಗ್ಯಾಲರೀಸ್ ಅಂಡ್ ರೂಮ್ಸ್ ಆನ್ ಆಲ್ ಫೋರ್ ಸೈಡ್ಸ್ ಅಂತ ಹೇಳಿ ಈ ನಾಲ್ಕು ದಿಕ್ಕುಗಳಲ್ಲಿ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ ಮಧ್ಯದಲ್ಲಿ ಏನು ಈಜುಗಳು ಇತ್ತಲ್ಲ ಆ ಈಜುಗಳದ ನಾಲ್ಕು ದಿಕ್ಕುಗಳಲ್ಲಿ ಅಂದರೆ ಪೂರ್ವ ಪಶ್ಚಿಮ ಮತ್ತು ಉತ್ತರ ದಕ್ಷಿಣ ಭಾಗದಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ ಮೊಗಸಾಲೆ ಮತ್ತು ಕೋಣೆಗಳನ್ನು ಹೊಂದಿರೋದನ್ನು ನಾವು ಕಾಣ್ಬೋದು ಅಂತ ಯಾಕೆ ಆ ಕೋಣೆಗಳು ಮತ್ತು ಮೊಗಸಾಲೆಗಳಿದ್ದು ಅಥವಾ ಗ್ಯಾಲರಿಗಳಿದ್ದು ಅಂತ ಹೇಳಿದ್ರೆ ಅಲ್ಲಿ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ ಸ್ನಾನ ಆದ ತಕ್ಷಣ ಡ್ರೆಸ್ಸಿಂಗ್ ಆಗಿ ಏನು ಮಾಡಲಾಗ್ತಾ ಇತ್ತು ಅಂತ ಹೇಳಿದ್ರೆ ಕೋಣೆಗಳನ್ನು ನಿರ್ಮಾಣ ಮಾಡಲಾಗಿತ್ತು ಅಂತ ಸೊ ಯಾಕಂದ್ರೆ ಇದು ಒಂದು ಪಬ್ಲಿಕ್ ಗ್ರೇಟ್ ಬಾತ್ ಆಗಿತ್ತು ಅಂತ ಅಂದ್ರೆ ಸಾರ್ವಜನಿಕ ಸ್ನಾನದ ಕೊಳ ಆಗಿರೋದ್ರಿಂದ ಪಕ್ಕದಲ್ಲಿ ಕೋಣೆಗಳನ್ನು ಇಲ್ಲಿ ನಿರ್ಮಾಣ ಮಾಡಲಾಗಿತ್ತು ಅಂತ ಹೇಳಿ ಇಲ್ಲಿರುವ ಕೆಲವು ಕೋಣೆಗಳಲ್ಲಿ ಏನ್ ಮಾಡಲಾಗಿತ್ತು ಅಂತ ಹೇಳಿದ್ರೆ ಬಿಸಿ ನೀರಿನ ಸ್ನಾನಕ್ಕೂ ಸಹಿತ ವ್ಯವಸ್ಥೆಯನ್ನ ಕಲ್ಪಿಸಲಾಗಿತ್ತು ಅಂತ ಇಲ್ಲಿ ಏನ್ ಮಾಡಲಾಗಿತ್ರಿ ಬಿಸಿ ನೀರಿನ ಸ್ನಾನಕ್ಕೂ ಸಹಿತ ಏನ್ ಮಾಡಲಾಗಿತ್ತು ಅರೇಂಜ್ಮೆಂಟ್ ಮಾಡಲಾಗಿತ್ತು ಅಂತ ದೇ ವೇರ್ ಅರೇಂಜ್ಮೆಂಟ್ಸ್ ಫಾರ್ ಹಾಟ್ ವಾಟರ್ ಬಾತ್ ಇನ್ ಸಮ್ ರೂಮ್ಸ್ ಅಂತ ಹೇಳಿ ಕೆಲವು ಕೋಣೆಗಳಲ್ಲಿ ಮಾತ್ರ ಬಿಸಿ ನೀರಿನ ಸ್ನಾನಕ್ಕೆ ಅನುಕೂಲತೆಗಳನ್ನು ಒದಗಿಸಲಾಗಿತ್ತು ಅಥವಾ ಆ ಅರೇಂಜ್ಮೆಂಟ್ ಅನ್ನ ಮಾಡಲಾಗಿತ್ತು ಅಂತ ಹೇಳಿ ಇನ್ ದ ಸೆಂಟರ್ ಈಸ್ ಅ ಗ್ರೇಟ್ ಸ್ವಿಮ್ಮಿಂಗ್ ಪೂಲ್ ಆಫ್ 39 ಫೀಟ್ ಲಾಂಗ್ 23 ಫೀಟ್ ವೈಡ್ ಅಂಡ್ 8 ಫೀಟ್ ಡೀಪ್ ಅಂತ ಹೇಳಿ ಈ ಮಧ್ಯದಲ್ಲಿ ಎಷ್ಟು ವಿಸ್ತಾರವನ್ನು ಹೊಂದಿರತಕ್ಕಂತಹ ಸ್ನಾನಗಳು ಇತ್ತು ಅಂತ ಹೇಳಿದ್ರೆ 39 ಅಡಿ ಉದ್ದ 23 ಅಡಿ ಅಗಲ ಮತ್ತು 8 ಅಡಿ ಆಳವಾಗಿರ್ತಕ್ಕಂತಹ ಈಜುಕೊಳ ಇರೋದನ್ನ ನಾವು ಕಾಣ್ಬೋದು ಅಂತ ಈ ಈಜುಕೊಳದ ಎರಡೂ ಬದಿಗಳಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ ಮೆಟ್ಟಿಲುಗಳ ಸಾಲುಗಳಿರೋದನ್ನ ನಾವು ಕಾಣ್ಬೋದು ಅಂತ ಎರಡು ಸೈಡ್ ಏನಿದ್ದು ರೀ ಮೆಟ್ಟಿಲುಗಳ ಸಾಲುಗಳಿರೋದನ್ನ ನಾವು ಕಾಣ್ಬೋದು ಇಟ್ ಹ್ಯಾಸ್ ಅ ಫೈಟ್ ಆಫ್ ಸ್ಟೆಪ್ಸ್ ಅಟ್ ಐದರ್ ಎಂಡ್ ಅಂತ ಅಂಡ್ ಇಟ್ ಈಸ್ ಫೆಡ್ ಬೈ ಅ ವೆಲ್ ಸಿಚುಯೇಟೆಡ್ ಇನ್ ಒನ್ ಆಫ್ ದಿ ಅಡ್ಜಾಯ್ನಿಂಗ್ ರೂಮ್ಸ್ ಅಂತ ಹೇಳಿ ಈ ಪಕ್ಕದಲ್ಲಿ ಇರ್ತಕ್ಕಂಥ ಒಂದು ರೂಮ್ ಒಳಗೆ ಏನಿತ್ತು ಅಂತ ಹೇಳಿದ್ರೆ ಬಾವಿ ಇರೋದನ್ನು ನಾವು ಕಾಣ್ಬೋದು ಆ ಬಾವಿಯಿಂದ ಈ ಈಜುಕೊಳಕ್ಕೆ ಏನು ಮಾಡಲಾಗ್ತಾ ಇತ್ತು ಅಂತ ಹೇಳಿದ್ರೆ ನೀರಿನ ಸಂಪರ್ಕವನ್ನು ಕಲ್ಪಿಸಲಾಗಿತ್ತು ಅಂತ ಅಥವಾ ನೀರನ್ನು ಪೂರೈಸಲಾಗ್ತಾ ಇತ್ತು ಅಂತ ನೀರು ಹೊರಹಾಕೋದಕ್ಕೆ 6 ಅಡಿಗಳಿಗಿಂತ ಹೆಚ್ಚು ಆಳದ ಕಲ್ಲಿನ ಹೊದಿಗೆ ಇರತಕ್ಕಂಥ ಒಂದು ದೊಡ್ಡ ಚರಂಡಿನೂ ಸಹಿತ ಇಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ ನಿರ್ಮಾಣ ಆಗಿತ್ತು ಅಂತ ದ ವಾಟರ್ ವಾಸ್ ಡಿಸ್ಚಾರ್ಜ್ಡ್ ವೈ ಅ ಹ್ಯೂಜ್ ಡ್ರೈನ್ ವಿತ್ ಕೊರಾಬಲ್ ರೂಫ್ ಮೋರ್ ದ್ಯಾನ್ 6 ಫೀಟ್ ಇನ್ ಡೆಪ್ತ್ ಅಂತ ಹೇಳಿ 6 ಅಡಿಗಳಿಗಿಂತ ಆಳವಾಗಿರ್ತಕ್ಕಂತಹ ದೊಡ್ಡದಾಗಿರ್ತಕ್ಕಂಥ ಚರಂಡಿ ಸಹಿತ ಇತ್ತು ಆ ಚರಂಡಿಗೆ ಏನು ಮಾಡಲಾಗ್ತಾ ಇತ್ತು ಅಂತ ಹೇಳಿದ್ರೆ ನೀರನ್ನು ಅಂದರೆ ಕಲುಷಿತವಾಗಿರ್ತಕ್ಕಂಥ ನೀರನ್ನು ಹೊರಹಾಕಲು ಸಹಿತ ಇಲ್ಲಿ ಸಂಪರ್ಕವನ್ನು ಕಲ್ಪಿಸಲಾಗಿತ್ತು ಅಂತ ಹೇಳಿ ಈ ಕೊಳಕ್ಕೆ ದಪ್ಪನಾಗಿರ್ತಕ್ಕಂಥ ಹೊರಗೋಡೆನೂ ಸಹಿತ ನಿರ್ಮಾಣವಾಗಿರೋದನ್ನು ನಾವು ಇಲ್ಲಿ ಕಾಣ್ಬೋದು ಅಂತ ದ ಗ್ರೇಟ್ ಬಾತ್ ಹ್ಯಾಡ್ 8 ಫೀಟ್ ಥಿಕ್ ಔಟರ್ ವಾಲ್ ಅಂತ ಹೇಳಿ 8 ಅಡಿ ದಪ್ಪನಾಗಿರ್ತಕ್ಕಂತಹ ಹೊರಗೋಡೆಯನ್ನು ಸಹಿತ ಇದು ಹೊಂದಿತ್ತು ಅಂತ ಆದ್ರಿಂದಲೇ ಈ ಸದೃಢವಾಗಿರ್ತಕ್ಕಂಥ ನಿರ್ಮಾಣ ಈಗಲೂ ಸಹಿತ ಏನಾಗೈತಿ ಅಂತ ಹೇಳಿದ್ರೆ ಉಳಿದಿರೋದನ್ನು ನಾವು ಕಾಣ್ಬೋದು ಅಂತ ಅಂದರೆ ಸುಮಾರು 5000 ವರ್ಷಗಳ ಹಿಂದೆ ನಿರ್ಮಾಣವಾಗಿರ್ತಕ್ಕಂಥ ಈಜುಕೊಳದ ಅವಶೇಷಗಳನ್ನು ನಾವು ಈಗಲೂ ಸಹಿತ ಏನು ಮಾಡ್ಬೋದು ರೀ ನೋಡ್ಬೋದು ಅಂತ ಅಂದರೆ ನಿಸರ್ಗದ ಯಾವುದೇ ಹೊಡೆತಕ್ಕೆ ತುತ್ತಾಗಿದ್ರೂ ಸಹಿತ ಈಗಲೂ ಸಹಿತ ಉಳಿದಿರೋದನ್ನು ನಾವಿಲ್ಲಿ ಕಾಣ್ಬೋದು ಅಂತ ಸೊ ದಿಸ್ ಸಾಲಿಡ್ ಕನ್ಸ್ಟ್ರಕ್ಷನ್ ಹ್ಯಾಸ್ ಸಕ್ಸಸ್ಫುಲಿ ವಿತ್ ಸ್ಟುಡ್ ದ ನ್ಯಾಚುರಲ್ ರಿವೆಂಜಸ್ ಫಾರ್ 5000 ಇಯರ್ಸ್ ಅಂತ 5000 ವರ್ಷಗಳ ಆದರೂ ಸಹಿತ ನಿಸರ್ಗದ ಯಾವುದೇ ಹೊಡೆತಕ್ಕೆ ಒಳಗಾಗದೇ ಈಗಲೂ ಸಹಿತ ಇರೋದನ್ನು ಅಸ್ತಿತ್ವದಲ್ಲಿರೋದನ್ನು ನಾವು ಕಾಣ್ಬೋದು ಅಂತ ಸೊ ಇಂತಹ ಸುಂದರವಾಗಿರ್ತಕ್ಕಂಥ ಸ್ನಾನದ ಕೊಳ ಎಲ್ಲಿ ನಿರ್ಮಾಣ ಆಗೈತ್ರಿ ಮೆಹೆಂಜೋದಾರ ಅಂತಕ್ಕಂಥ ನಿವೇಶನದಲ್ಲಿ ನಿರ್ಮಾಣವಾಗಿರೋದನ್ನು ನಾವು ಕಾಣ್ಬೋದು ಅಂತ ಇನ್ನು ಇನ್ನೊಂದು ಪ್ರಮುಖ ಲಕ್ಷಣ ಯಾವುದು ಅಂತ ಹೇಳಿದ್ರೆ ಉಗ್ರಾಣಗಳು ಅಂತ ಗ್ರ್ಯಾನರೀಸ್ ಅಂತ ಏನು ಕರಿತೀವಲ್ಲ ಆ ಗ್ರ್ಯಾನರೀಸ್ಗಳು ಸಹಿತ ಈ ಸಿಂಧೂ ನಾಗರಿಕತೆಯ ಲಕ್ಷಣಗಳಲ್ಲಿ ಒಂದಾಗಿರೋದನ್ನು ನಾವು ಕಾಣ್ಬೋದು ಅಂತ ಅಂದರೆ ಹಾಗೆ ಅಂದಿನ ಕಾಲದಲ್ಲಿ ಉಗ್ರಾಣಗಳು ಸಹಿತ ಅಸ್ತಿತ್ವದಲ್ಲಿರೋದನ್ನು ನಾವು ಕಾಣ್ಬೋದು ಅಂತ ಮೆಹೆಂಜೊದಾರೋವಿನ ಅತ್ಯಂತ ದೊಡ್ಡ ಕಟ್ಟಡ ಅಂತ ಹೇಳಿದ್ರೆ ಉಗ್ರಾಣ ಅಂತ ಮೆಹೆಂಜೊದಾರೋಗ ಈಜುಕೊಳನ ಐತಿ ಅದ್ರ ಜೊತೆ ಜೊತೆಗೇನು ಸಹಿತ ಏನೈತಿ ಅಂತ ಹೇಳಿದ್ರೆ ಉಗ್ರಾಣ ಕಟ್ಟಡ ಇರೋದನ್ನು ನಾವು ಕಾಣ್ಬೋದು ಅಂತ ದಿ ಲಾರ್ಜೆಸ್ಟ್ ಬಿಲ್ಡಿಂಗ್ ಇನ್ ಮೆಹೆಂಜೊದಾರೋ ಈಸ್ ಅ ಗ್ರ್ಯಾನರಿ ವಿಚ್ ಈಸ್
45.71 meters long and 50.23 meters wide anta idu ugrana in mohenjo-daro olaga itla idu eshtu udda matte eshtu agalavagaithe anta hela 45.71 meter udda 15.23 meter agalavagirodana naavu kaanabodu anta inna मेहेंजोदारो निवेशन मात्रवल्लदे हरप्पादल्लू सहित ऐनागुत्ते अंत हेळिद्रे उग्रानगळिरोदक्के हलवारु उदाहरणेगळ दोरगिरोदन्न नावु काणबहुदु अंत हरप्पादल्लि इट्टिगेगळिंद निर्मिसिद वेदिकेय सालुगळिद्दु इवु तला आरु कणजगळ एरडु सालुगळिरोदन्न नावु काणबहुदु अंत इल्लेनागिवरे कणजगळ सिक्किल्ल आग कणजगळ इरतक्कंत अवशेष दोरकिरोदन्न नावु काणबहुदु आ अवशेष हेंगिद्वु अंत हेळिद्रे तला आरु रूम एरड साल हनर्ड उग्रान अवशेष ना काबू इन हरप्पा देर आर अ सीरीज ऑफ ब्रिक्स प्लेटफॉर्म विद फॉर्म द बेस फॉर टू रोज ऑफ दि सिक्स ग्रैनरीज अंत आर आर कटक एर लाइन अथवा एर साल नावि का इदे अल खाली बंक दक्षिण भागलू सह ऐन अंतर इटिगे निर्माण वेदिके दरती ना काबू इन दि साउथर्न पार्ट आफ् दि खाली बंगन ब्रिक प्लैटफॉर्म हैव आलो बी फाउंड अंत खाली बंगन सहित वेदिके दरती ना काबू इटिगे निर्माण वेदिके वेदिके उग्रानगळागिरबहुदु अथवा उग्रानगळिद्दु अंत इतिहासकारर इल्लि ओप्पिकोंडिरोदन्न नावु काणबहुदु अंत ई मते ई उग्रानगळन्न याक कट्टता इद्रु अथवा याक कन्स्ट्रक्ट माड्ता इद्रु अंत हेळिद्रे ई उग्रानगळल्लि धान्यगळन्न संरक्षणे माड्लाग्ता इद्दु अंत हेळि दीस् ग्रानरीस् सेफ्लि स्टोर्ड द ग्रेन्स् अंत हेळि ई फुड ग्रेन्स् एनिद्वल्ल अवळन्नेल्ल एनु माड्लाग्ता इद्रु अल्लि संग्रहणेयन्न माड्लाग्ता इद्दु अंत Which were probably collected as revenue or storehouses to be used in emergencies. अंदर ये उग्रानगरले संग्रहित कंता दान्य वरना यावर की संग्रहित रह बोधु अंधेरा कंदा ये तरीके ले संग्रहने मार्ग रह बोधु अंदर मौदलला ये मार्ग तरीके धना अथवा धान्य रूप दली कंदा ये वरना संग्रहने मार्ग तरीके ला आधे रीति आगे ले धान्य गरना ये मार्ग तरीके अंधेरा कंदा ये रूप दली संग्रहने मारे यावागारु तुर्तु परिस्थिति उंटाद्रे अंतह संदर्भदल्ली ई काळकडेगळन्न बळके माड्लाग्ता इत्तु अंत फॉर एग्जांपल क्षाम बरगाल अति प्रवाह इंतवुगळेनादरू उंटाद्रे बेळे नष्ट उंटागि जनरु आहारद कोरतेयन्न अनुभविसुत्ता इद्दरु अंत काळदल्ली एनु माड्बहुदागित्रि ಇಲ್ಲಿ ಸಂಗ್ರಹಿಸಿದಂತಹ ಧಾನ್ಯಗಳನ್ನು ಉಪಯೋಗಿಸಿ ಅಥವಾ ಮಾರುಕಟ್ಟೆಗೆ ಬಿಡುಗಡೆ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡತಕ್ಕಂತ ಒಂದು ವ್ಯವಸ್ಥೆನು ಸಹಿತ ಇಲ್ಲಿ ಏನಾಗಿತ್ತು ಜಾರಿಯಲ್ಲಿತ್ತು ಅಂತ ನಾವು ಇಲ್ಲಿ ಹೇಳಬಹುದು ಅಂತ ನೋಡಿ 5000 ವರ್ಷಗಳ ಹಿಂದೆನೇ ಅಸ್ತಿತ್ವದಲ್ಲಿ ಇರತಕ್ಕಂತ ಸಿಂಧೂ ನಾಗರಿಕತೆ ಜನರು ಎಷ್ಟು ವ್ಯವಸ್ಥಿತವಾಗಿ ತಮ್ಮ ಜೀವನವನ್ನು ನಿರ್ವಹಿಸುತ್ತಾ ಇದ್ದರು ಅಂತ ನಾವು ಇಲ್ಲಿ ತಿಳ್ಕೊಬಹುದು ಅಂತ ಸೋ ಹಾಗಾಗಿ ಇಲ್ಲಿ ಉತ್ತಮವಾಗಿರತಕ್ಕಂತ ಉಗ್ರಾಣಗಳ ಸಹಿತ ನಿರ್ಮಾಣವಾಗಿತ್ತು ಅಂತ ನಾವಿಲ್ಲಿ ನೋಡಬಹುದು ಅಂತ ಇನ್ನು ಇನ್ನೊಂದು ಪ್ರಮುಖ ಲಕ್ಷಣ ಯಾವುದು ಅಂತ ಹೇಳಿದ್ರೆ ಕಟ್ಟಡಗಳು ಬಿಲ್ಡಿಂಗ್ಸ್ ಅಂತ ಹೇಳಿ ಅಂತ ಕರೀತೀವಲ್ಲ ಕಟ್ಟಡಗಳ ಸಹಿತ ಇಲ್ಲಿ ಯಾವ ರೀತಿ ನಿರ್ಮಾಣ ಆಗಿತ್ತು ಅಂತ ಹೇಳಿದ್ರೆ ಸಿಂಧೂ ಜನರು ರಸ್ತೆಗಳ ಬದಿಯಲ್ಲಿ ಮನೆ ಮತ್ತು ಇತರ ಕಟ್ಟಡಗಳನ್ನು ನಿರ್ಮಾಣ ಮಾಡಿದ್ರು ಅಂತ ಪೀಪಲ್ ಆಫ್ ಇಂಡಸ್ ಬಿಲ್ಡ್ houses and other buildings by the side of the roads ಅಂತ ಹೇಳಿ ರಸ್ತೆಯ ಪಕ್ಕದಲ್ಲಿ ಏನು ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಮನೆಗಳಾಗಿರಬಹುದು ಅಥವಾ ಇನ್ನಿತರ ಕಟ್ಟಡಗಳನ್ನು ನಿರ್ಮಾಣ ಮಾಡ್ತಕ್ಕಂತದ್ದನ್ನ ನಾವಿಲ್ಲಿ ಕಾಣಬಹುದು ಅಂತ ಈ ಬಿಲ್ಡಿಂಗ್ ಗಳು ಅಥವಾ ಈ ಕಟ್ಟಡಗಳು ಸಹಿತ ಸುಟ್ಟ ಇಟ್ಟಿಗೆಗಳಿಂದ ನಿರ್ಮಾಣವಾಗಿರೋದನ್ನ ನಾವು ಕಾಣಬಹುದು ಅಂತ ಅಷ್ಟೇ ಅಲ್ಲದೆ ಮೇಲ್ಛಾವಣಿಯನ್ನು ಹೊಂದಿರತಕ್ಕಂತ ಮನೆಗಳನ್ನು ಸಹಿತ ಇವರು ನಿರ್ಮಾಣ ಮಾಡಿರೋದನ್ನ ನಾವು ಕಾಣಬಹುದು ಅಂತ ದೇ ಬಿಲ್ಡ್ ಟೆರೇಸ್ಡ್ ಹೌಸಸ್ ಆಫ್ ಬರ್ನ್ಡ್ ಬ್ರಿಕ್ಸ್ ಅಂತ ಹೇಳಿ ಇವರು ಏನು ಮಾಡ್ತಾ ಇದ್ರಿ ಮೇಲ್ಛಾವಣಿ ಹೊಂದಿರತಕ್ಕಂತ ಸುಟ್ಟ ಇಟ್ಟಿಗೆಗಳನ್ನು ಬಳಸಿಕೊಂಡು ಮನೆಗಳನ್ನು ನಿರ್ಮಾಣ ಮಾಡ್ತಾ ಇದ್ರು ಅಂತ ಪ್ರತಿ ಮನೆಯೂ ಸಹಿತ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಕೋಣೆಗಳನ್ನು ಹೊಂದಿರೋದನ್ನ ನಾವಿಲ್ಲಿ ಕಾಣಬಹುದು ಅಂತ ಪ್ರತಿಯೊಂದು ಮನೆ ಏನಾಗಿದ್ರಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಕೋಣೆಗಳನ್ನು ಹೊಂದಿರೋದನ್ನ ನಾವು ಕಾಣಬಹುದು ಅಂತ ಎವ್ರಿ ಹೌಸ್ ಹ್ಯಾಡ್ ಟು ಆರ್ ಮೋರ್ ರೂಮ್ಸ್ ದೇರ್ ವೇರ್ ಆಲ್ಸೋ ಮೋರ್ ದನ್ ಒನ್ ಸ್ಟೋರಿಡ್ ಹೌಸಸ್ ಅಂತ ಅಂದ್ರೆ ಈ ಮನೆಗಳು ಏನಾಗ್ತಾ ಇದ್ವು ಅಂತ ಹೇಳಿದ್ರೆ
ಒಂದಕ್ಕಿಂತ ಹೆಚ್ಚು ಮಹಡಿಯ ಮನೆಗಳನ್ನು ಸಹಿತ ಇಲ್ಲಿ ನಿರ್ಮಾಣ ಮಾಡ್ತಾ ಇದ್ರು ಅಂತ ಹೇಳಿ ನಾವಿಲ್ಲಿ ಕಾಣಬಹುದು ಅಂತ ಮಹಡಿಯ ಮನೆಗಳು ಸಹಿತ ಈ ನಾಗರಿಕತೆಯಲ್ಲಿ ಕಂಡುಬರ್ತಕ್ಕಂಥದ್ದನ್ನು ನಾವು ಕಾಣಬಹುದು ಅಂತ ಆಮೇಲೆ ಪ್ರತಿ ಮನೆಯೊಳಗ ಕಂಬಗಳುಳ್ಳ ಹಜಾರ ಹಜಾರ ಅಂದ್ರೆ ಪಡಸಾಲೆ ಅಂತ ಏನು ಕರಿತೀವಲ್ಲ ನಾವೀಗ ಅಂತಹ ಕಂಬಗಳನ್ನು ಒಳಗೊಂಡಿರ್ತಕ್ಕಂಥ ಹಜಾರ ಸ್ನಾನ ಗೃಹಗಳು ಕಲ್ಲಿನ ನೆಲಹಾಸು ನಾವೇನು ಕಲ್ಲಿನ ನೆಲಸ ಪರಸಿ ಹಾಕ್ತೀವಲ್ಲ ಸೊ ಅಂಥ ಸಿಸ್ಟಮ್ ಸಹಿತ ಆಗಿನ ಕಾಲದಲ್ಲಿ ಏನಾಗಿತ್ರಿ ಅಸ್ತಿತ್ವದಲ್ಲಿತ್ತು ಅಂತ ಅಡುಗೆ ಕೋಣೆ ಆಮೇಲೆ ಪ್ರತಿಯೊಂದು ಮನೆಯು ಸಹಿತ ಏನಾಗಿತ್ತು ಅಂತ ಹೇಳಿದ್ರೆ ಪ್ರತ್ಯೇಕವಾಗಿರ್ತಕ್ಕಂಥ ಭಾವೆಯನ್ನು ಹೊಂದಿರತಕ್ಕಂಥದ್ದನ್ನು ನಾವು ಕಾಣ್ಬೋದು ಅಂತ ಸೊ ಇಂತಹ ವ್ಯವಸ್ಥೆಗಳನ್ನು ಒಳಗೊಂಡಂತೆ ಮನೆಗಳನ್ನು ಏನು ಮಾಡಲಾಗಿತ್ರಿ ವಿನ್ಯಾಸಗೊಳಿಸಲಾಗಿರೋದನ್ನು ನಾವು ಕಾಣ್ಬೋದು ಅಂತ ದ ಹೌಸಸ್ ವೇರ್ ಡಿಸೈನ್ಡ್ ಅರೌಂಡ್ ಆ್ಯಂಡ್ ಇನ್ನರ್ ಕೋರ್ಟ್ ಆ್ಯಡ್ ಆ್ಯಂಡ್ ಕಂಟೆಂಟ್ ಪಿಲ್ಲರ್ಡ್ ಹಾಲ್ ಬಾತ್ರೂಮ್ಸ್ ಪೇವ್ಡ್ ಫ್ಲೋರ್ಸ್ ಕಿಚನ್ ಬೆಲ್ ಎಕ್ಸೆಟ್ರಾ ಅಂತ ಬಿಸೈಡ್ಸ್ ರೆಸಿಡೆನ್ಷಿಯಲ್ ಕ್ವಾರ್ಟರ್ಸ್ ಎಲಬೊರೇಟೆಡ್ ಸ್ಟ್ರಕ್ಚರ್ ಹ್ಯಾವ್ ಆಲ್ಸೋ ಬೀನ್ ಫೌಂಡ್ ಅಂತ ಹೇಳಿ ಇಲ್ಲಿ ಮನೆಗಳನ್ನು ಏನು ಮಾಡಲಾಗ್ತಾ ಇದ್ರೆ ಅಂತ ಹೇಳಿದ್ರೆ ಫ್ಲೋರ್ಡ್ ಹೌಸ್ ಅಂದರೆ ನೆಲಹಾಸು ಅಡುಗೆ ಮನೆ ಆಮೇಲೆ ಪ್ರತಿ ಮನೆಗೂ ಪ್ರತ್ಯೇಕ ಬಾವಿಗಳಿರೋದಷ್ಟೇ ಅಲ್ಲದೆ ವಸತಿ ಗೃಹಗಳಿಲ್ಲದೆ ವಿಶಾಲ ಕಟ್ಟಡಗಳು ಸಹಿತ ಇಲ್ಲಿ ಕಂಡು ಬಂದಿರೋದನ್ನು ನಾವು ಕಾಣ್ಬೋದು ಅಂಥೇಳಿ ವಸತಿ ಗೃಹಗಳಲ್ಲದೇ ಅಥವಾ ಮಾನವರು ವಾಸಿಸುವ ಮನೆಗಳಲ್ಲದೇ ಇನ್ನೂ ಕೆಲವೊಂದಿಷ್ಟು ಕಟ್ಟಡಗಳು ಏನಾಗಿದ್ವು ಅಂತ ಹೇಳಿದ್ರೆ ಇಲ್ಲಿ ಕಂಡು ಬಂದಿರೋದನ್ನು ನಾವು ಕಾಣ್ಬೋದು ಅಂತ ಒನ್ ಆಫ್ ದಿಸ್ ಬಿಲ್ಡಿಂಗ್ ಹ್ಯಾಸ್ ಗಾಟ್ ಅ ಬಿಗ್ಗೆಸ್ಟ್ ಹಾಲ್ ಮೆಜರಿಂಗ್ 80 feet ಲಾಂಗ್ ಆ್ಯಂಡ್ 80 feet ವೈಡ್ ಅಂತ ಹೇಳಿ ಇಂತಹ ಕಟ್ಟಡಗಳಲ್ಲಿ ಒಂದು ಕಟ್ಟಡ ನಮಗೆ ಕಂಡು ಬರ್ತೈತಿ ಅದು ಎಷ್ಟಂದ್ರೆ 80 feet ಉದ್ದ ಮತ್ತು 80 feet ಅಗಲವಾಗಿರ್ತಕ್ಕಂಥ ಹಜಾರವನ್ನು ಹೊಂದಿರತಕ್ಕಂಥ ಒಂದು ಕಟ್ಟಡವನ್ನು ನಾವಿಲ್ಲಿ ಗುರುತಿಸಬಹುದು ಅಂತ ಸೊ ಇಂಥ ಬೃಹತ್ ಆಗಿರ್ತಕ್ಕಂಥ ಕಟ್ಟಡ ಮನೆಯಾಗಿರೋದಕ್ಕಂತೂ ಸಾಧ್ಯ ಇಲ್ಲ ಯಾಕಂದ್ರೆ ಒಂದೇ ಹಾಲನ್ನು ಹೊಂದಿರತಕ್ಕಂಥ 80 feet ಅಗಲ ಮತ್ತು 80 feet ಉದ್ದವಾಗಿರ್ತಕ್ಕಂಥ ಕಟ್ಟಡ ಇದಾಗಿರೋದ್ರಿಂದ ಇದೇನಾಗಿರ್ಬೋದ್ರಿ ಅರಮನೆ ದೇವಸ್ಥಾನ ಅಥವಾ ಸಭಾಂಗಣ ಇರಬಹುದು ಅಂತ ಹೇಳಿ ಇತಿಹಾಸಕಾರರು ಅಭಿಪ್ರಾಯಪಟ್ಟಿರೋದನ್ನು ನಾವು ಕಾಣ್ಬೋದು ಅಂತ ಇಟ್ ಮೈಟ್ ಹ್ಯಾವ್ ಬೀನ್ ಅ ಪ್ಯಾಲೇಸ್ ಆರ್ ಟೆಂಪಲ್ ಆರ್ ಹಾಲ್ ಫಾರ್ ಹೋಲ್ಡಿಂಗ್ ಮೀಟಿಂಗ್ಸ್ ಅಂತ ಹೇಳಿ ಸಭಾಂಗಣ ಅಥವಾ ದೇವಸ್ಥಾನ ಅಥವಾ ಅರಮನೆ ಆಗಿರಬಹುದು ಅಂತೇಳಿ ಇತಿಹಾಸಕಾರರು ಅಭಿಪ್ರಾಯಪಟ್ಟಿರೋದನ್ನು ನಾವು ಕಾಣ್ಬೋದು ಅಂತ ಇದಿಷ್ಟೇ ಅಲ್ಲದೆ ಆಗಿನ ಕಾಲದಲ್ಲಿಯೂ ಸಹಿತ ಕಾರ್ಮಿಕರಿಗಾಗಿ ಏನು ಮಾಡಲಾಗ್ತಾ ಇತ್ತು ಅಂತ ಹೇಳಿದ್ರೆ ಕಾರ್ಮಿಕ ವಸತಿ ಗೃಹಗಳು ಸಹಿತ ದೊರೆತಿರೋದನ್ನು ನಾವಿಲ್ಲಿ ಕಾಣ್ಬೋದು ಅಂತ ದ ವರ್ಕ್ಮ್ಯಾನ್ ಕ್ವಾರ್ಟರ್ಸ್ ಆರ್ ಆಲ್ಸೋ ಫೌಂಡ್ ಅಂತ ಹೇಳಿ ಇಲ್ಲಿ ಕಾರ್ಮಿಕರಿಗಾಗಿ ವಸತಿ ಗೃಹಗಳು ಸಹಿತ ನಿರ್ಮಾಣವಾಗಿರೋದನ್ನು ನಾವು ಕಾಣ್ಬೋದು ಅಂತ ಆ ವಸತಿ ಗೃಹಗಳಿಗೆ ಏನು ಮಾಡಲಾಗ್ತಾ ಇತ್ತು ಅಂತ ಹೇಳಿದ್ರೆ ಅತ್ಯುತ್ತಮ ನೀರಿನ ಸರಬರಾಜು ವ್ಯವಸ್ಥೆನೂ ಸಹಿತ ಅಲ್ಲಿರೋದನ್ನು ನಾವು ಕಾಣ್ಬೋದು ಅಂತ ದೇರ್ ವಾಸ್ ಆನ್ ಎಕ್ಸಲೆಂಟ್ ಸಿಸ್ಟಮ್ ಆಫ್ ವಾಟರ್ ಸಪ್ಲೈ ಅಂತ ಇಲ್ಲಿ ನೀರಿನ ವ್ಯವಸ್ಥೆಯನ್ನು ಸಹಿತ ಸುಗಮವಾಗಿ ಸಂಪರ್ಕವನ್ನು ಇಲ್ಲಿ ಕಲ್ಪಿಸಲಾಗಿತ್ತು ಅಂತ ರಸ್ತೆ ಬದಿಗೆ ಸಾರ್ವಜನಿಕ ಬಾವಿಗಳಿದ್ವು ಅಂತ ರಸ್ತೆ ಬದಿಗೆ ಏನಾಗಿದ್ದು ರೀ ದೇರ್ವೆ ಪಬ್ಲಿಕ್ ವೆಲ್ಸ್ ಬೈ ಸೈಡ್ ಆಫ್ ದಿ ಸ್ಟ್ರೀಟ್ ರಸ್ತೆ ಬದಿಯಲ್ಲಿ ಸಾರ್ವಜನಿಕ ಬಾವಿಗಳು ಇರೋದನ್ನು ನಾವು ಕಾಣ್ಬೋದು ಅಂತ ಯಾಕಂದ್ರೆ ಪ್ರತಿ ಮನೆಯೂ ಎರಡಕ್ಕಿಂತ ಹೆಚ್ಚು ಕೋಣೆಗಳನ್ನು ಹೊಂದಿದ್ರೆ ಬಾವಿಗಳನ್ನು ಹೊಂದೋದಕ್ಕೆ ಅವಕಾಶ ಇರ್ತೈತಿ ಆದ್ರೆ ಅವರ ಅನುಕೂಲತೆ ಇಲ್ಲದೆ ಹೋದ್ರೆ ಅವರಲ್ಲಿ ಬಾವಿಗಳಿರ್ತಾ ಇಲ್ಲ ಸೊ ಅಂಥವರ ಅನುಕೂಲಕ್ಕಾಗಿ ಏನ್ ಮಾಡಲಾಗ್ತಾ ಇದ್ರಿ ಸಾರ್ವಜನಿಕ ಬಾವಿಗಳನ್ನು ಸಹಿತ ರಸ್ತೆ ಬದಿಯಲ್ಲಿ ನಿರ್ಮಾಣ ಮಾಡಲಾಗಿರೋದನ್ನು ನಾವು ಕಾಣ್ಬೋದು ಅಂತ ಪ್ರತಿ ದೊಡ್ಡ ಮನೆ ತನ್ನದೇ ಆಗಿರ್ತಕ್ಕಂಥ ಬಾವಿಯನ್ನ ಹೊಂದಿತ್ತು ಅಂತ ಇಲ್ಲೇನಾಗಿದ್ರಿ ಎವ್ರಿ ಬಿಗ್ ಹೌಸ್ ಹ್ಯಾಡ್ ಇಟ್ಸ್ ಓನ್ ವೆಲ್ ಅಂತ ಇಲ್ಲಿ ಪ್ರತಿಯೊಂದು ದೊಡ್ಡ ಮನೆಯನ್ನು ಬಾವಿಯನ್ನು ಹೊಂದಿತ್ತು ಸೊ ಪ್ರತ್ಯೇಕವಾಗಿ ಅದು ಸಣ್ಣ ಮನೆಯವರಿಗೋಸ್ಕರ ಏನ್ ಮಾಡಲಾಗ್ತಿದ್ರಿ ಪಬ್ಲಿಕ್ ವೆಲ್ಗಳನ್ನು ಏನ್ ಮಾಡಲಾಗ್ತಾ ಇದ್ರು ಕನ್ಸ್ಟ್ರಕ್ಟ್ ಮಾಡಲಾಗ್ತಾ ಇತ್ತು ಅಂತ ಅಲ್ಲದೆ ಲೋತಾಲ್ನಲ್ಲಿ ಒಂದು ಹಡಗು ಕಟ್ಟೆ ಇರೋದನ್ನು ನಾವು ಕಾಣ್ಬೋದು ಅಂತ ದೇ ಆಲ್ಸೋ ಬಿಲ್ಟ್ ಅ ಡಾಕ್ಯಾರ್ಡ್ ಆಟ್ ಲೋಥಾಲ್ ಇದು ಇಂಪಾರ್ಟೆಂಟ್ ನೋಡ್ರಿ ಲೋತಾಲ್ದಲ್ಲಿ ಹಡಗು ಕಟ್ಟೆ ಇರೋದನ್ನು ನಾವು ಕಾಣ್ಬೋದು ಅಂತ ಸಿಂಧೂ ನಾಗರಿಕತೆ ಜನರು ಯಾವ ನಿವೇಶನದಲ್ಲಿ ಹಡಗು ಕಟ್ಟೆಯನ್ನು ಕಟ್ಟಿದ್ರು ಅಂತ ಹೇಳಿ ನಿಮ್ಗೆ ಕ್ವಶನ್ ಬರ್ಬೋದು ಸೊ ಹಂಗಾಗಿದೆ ಅಂದರೆ ಆನ್ಸರ್ ಲೋಥಾಲ್ ಅಂತಕ್ಕಂಥ ನಿವೇಶನದೊಳಗ ಒಂದು ಹಡಗು ಕಟ್ಟೆಯನ್ನು ಪತ್ತೆ ಹಚ್ಚಿರೋದನ್ನು ನಾವಿಲ್ಲಿ ಕಾಣ್ಬೋದು ಅಂತ ಈ ರೀತಿಯಾಗಿ ನಾಲ್ಕು ಪ್ರಮುಖ ಲಕ್ಷಣಗಳನ್ನು ಹೊಂದಿರತಕ್ಕಂಥದ್ದನ್ನು ನಾವು ಕಾಣ್ಬೋದು ಇನ್ನು ಮುಂದಿನ ಲಕ್ಷಣಗಳನ್ನು ಏನು ಮಾಡೋಣ ಅಂತ ಹೇಳಿದ್ರೆ ನೆಕ್ಸ್ಟ್ ಕ್ಲಾಸ್ ಒಳಗೆ ನೋಡೋಣ ಈಗ ನೆಕ್ಸ್ಟ್ ಬರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ ಅವರ ಆರ್ಥಿಕ ಪರಿಸ್ಥಿತಿ ಆಗಿರ್ಬೋದು ರಾಜಕೀಯ ಯಾವ ರೀತಿಯಾಗಿತ್ತು ಆಮೇಲೆ ಅವರ ಕಲೆ ಮತ್ತು ವಾಸ್ತುಶಿಲ್ಪ ಯಾವ ರೀತಿಯಾಗಿತ್ತು ಅಥವಾ ಮೂರ್ತಿ ಶಿಲ್ಪ ಆಗಿರ್ಬೋದು
ಸ್ಕ್ರಿಪ್ಟ್ ಆಗಿರ್ಬೋದು ಇವುಗಳೆಲ್ಲ ಯಾವ ರೀತಿಯಾಗಿತ್ತು ಅಥವಾ ಸಿಂಧೂ ನಾಗರಿಕತೆ ಯಾವ ರೀತಿಯಾಗಿ ಅವನತಿಯನ್ನ ಹೊಂದೋ ಅನ್ನೋದನ್ನು ಸಹಿತ ಮುಂದಿನ ಕ್ಲಾಸ್ನಲ್ಲಿ ನಾವು ನೋಡೋಣ ಅಂತ ಇವತ್ತಿನ ದಿನ ನೋಡತಕ್ಕಂತ ಪ್ರಮುಖ ಲಕ್ಷಣಗಳು ಯಾವ್ಯಾವ್ರಿ ಒಳಚರಂಡಿ ವ್ಯವಸ್ಥೆ ಡ್ರೈನೇಜ್ ಸಿಸ್ಟಮ್ ಸ್ನಾನದ ಕೊಳ ದಿ ಗ್ರೇಟ್ ಬಾತ್ ಉಗ್ರಾಣಗಳು ಗ್ರಾನರೀಸ್ ಅಂಡ್ ಕಟ್ಟಡಗಳು ಬಿಲ್ಡಿಂಗ್ಸ್ ಅಂತ ಹೇಳಿ ನಾಲ್ಕು ಪ್ರಮುಖ ಲಕ್ಷಣಗಳನ್ನು ನಾವು ಇವತ್ತಿನ ಕ್ಲಾಸ್ನಲ್ಲಿ ನೋಡಿದೀವಿ ಅಂತ ಇಲ್ಲಿಗೆ ಈ ಪ್ರಮುಖ ಲಕ್ಷಣಗಳು ಅಂದ್ರೆ ಸಿಂಧೂ ನಾಗರಿಕತೆಯ ಪ್ರಮುಖ ಲಕ್ಷಣಗಳು ಕೊನೆಗೊಳ್ಳತವು ಥ್ಯಾಂಕ್ ಯು